ನಮಸ್ಕಾರ ಆತ್ಮೀಯ ಕನ್ನಡ ಬಂಧುಗಳೇ, ಇದು ಚುನಾವಣಾ ಸಮಯವಾದ್ದರಿಂದ ನೋಡಿ ನನ್ನನ್ನು ಮತ ಕೇಳಲು ಚುನಾವಣಾ ಅಭ್ಯರ್ಥಿಯ ಪರವಾಗಿ ದಾಂಭಿಕರು ಕಳ್ಳ ಆಶ್ವಾಸನೆಗಳನ್ನು ಹೊತ್ತುಕೊಂಡು ನಮ್ಮ ಮನೆ ಅಂಗಳಕ್ಕೆ ಬಂದಿರುತ್ತಾರೆ. ನಾನು ಚಿತ್ರೀಕರಣ ಮಾಡಲು ಹೋದಾಗ ನಿಷ್ಠೆಯಾದ ಅವರ ಬೆಂಬಲಿಗರಿರ್ತಾರೆ. ದಾಂಭಿಕರು ಹಾಗೂ ಕೆಲ ಸರ್ಕಾರಿ ನೌಕರರು ಈ ಬಾರಿ ಎಲ್ಲೆಲ್ಲೋ ಕಾಣಿಸ್ಕೊಳ್ತಾ ಇದ್ದಾರೆ ಮತ ಪ್ರಚಾರಕ್ಕೆ. ಅವರೆಲ್ಲ ಚಿತ್ರೀಕರಣ ಮಾಡ್ತಾರೆ ಅಂತ ಓಡ್ತಾ ಇದ್ದಾರೆ. ನೋಡಿ, ಒಮ್ಮೆ ನೋಡಿ, ಒಮ್ಮೆ ಸ್ವಲ್ಪ ನೋಡಿ. ಏನೇನೋ ಆಶ್ವಾಸನೆ ಕೊಡುವಾಗ ನಮ್ಮ ಮನೆಗೆ ಸುಮಾರು ಅಂಗಳಕ್ಕೆ ಶ್ವಾನಗಳು ಬಂದಿರೋದ್ರಿಂದ ಮತ ಪ್ರಚಾರಕ್ಕಾಗಿ ಮತಯಾಚನೆಗಾಗಿ ಬಂದಿದ್ದಾರೆ ಅಂತ ನಾನು ಯಾಕೆ ಹೇಳಬಾರ್ದು? ಸತ್ಯನ ತಪ್ಪ ನೀವೇ ನಿರ್ಧಾರ ಮಾಡಿ. ನಮಸ್ತೆ. ನೋಡಿ ನೋಡಿ, ನಮ್ಮ ಮನೆ ಅಂಗಳಕ್ಕೆ ಈಗ ಚುನಾವಣೆ ಸಮಯವಾದ್ದರಿಂದ ಮತ ಕೇಳಲು ಅಭ್ಯರ್ಥಿಯ ಪರವಾಗಿ ನೋಡಿ ಎಷ್ಟು ಜನ ಮತ ಕೇಳಲು ಬಂದಿದ್ದಾರೆ. ನೋಡಿ, ಅಭ್ಯರ್ಥಿ ಎಲ್ಲೋ ಇದ್ದಾರೆ, ಅವರ ಬೆಂಬಲಿಗರು ಮತ ಕೇಳಲು ಬಂದಿದ್ದಾರೆ, ಕಳ್ಳ ಆಶ್ವಾಸನೆಗಳು ಕೊಡ್ತಾ ಇದ್ದಾರೆ. ಯಾಕಪ್ಪ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಏನೇನೋ ಸೃಷ್ಟಿ ಮಾಡಿ ಕಳ್ಳ ಆಶ್ವಾಸನೆಗಳು ನಮ್ಗೆ ಹೇಳ್ತಾರೆ, ನಾನು ಇವು ಮತ ಕೇಳ್ತಾ ಇದ್ದೀನಿ ಅಂತ ಯಾಕೆ ಹೇಳಬಾರ್ದು? ಅವರು ಹೇಳ್ತಕ್ಕಂಥ ಸುಳ್ಳು ಆಶ್ವಾಸನೆಗಳಲ್ಲಿ ಇದ್ಯಾವ ಲೆಕ್ಕನೂ ಇಲ್ಲ. ನೋಡಿ, ಒಂದು ದಂಡೆ ಬಂದಿದೆ ಮತ ಕೇಳಲು ನಮ್ಮ ಮನೆ ಬಳಿ. ಎಲ್ಲೋ ನಿಮ್ಮ ನಾಯಕ ಎಲ್ಲಿದ್ದಾನೆ? ಅವರು ಹವಾನಿಯಂತ್ರ ಕಾರಿನಲ್ಲಿ ಇದ್ದಾರೆ, ಆದರೆ ಅವರ ಹಿಂಬಾಲಕರು ನೋಡಿ ಮತ ಕೇಳಿಕೊಂಡು ನಾನು ಚಿತ್ರೀಕರಣ ಮಾಡ್ತಾ ಇರೋದನ್ನು ನೋಡಿಬಿಟ್ಟಿದ್ದಾರೆ. ಇದರಲ್ಲಿ ಕೆಲವರು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳೇ ಮತ ಕೇಳಲು ಬಂದಿರುತ್ತಾರೆ. ನಾನು ಚಿತ್ರೀಕರಣ ಮಾಡುವುದನ್ನು ನೋಡಿ ನನ್ನ ಅಂಗಳದಿಂದ ಓಡಿ ಹೋಗ್ತಾ ಇದ್ದಾರೆ. ಇದರಲ್ಲಿ 30 ಭಾಗ ಸರ್ಕಾರಿ ನೌಕರರೇ ಇದ್ದಾರೆ. ಕೆಲವರು ಸರ್ಕಾರಿ ನೌಕರು, ಅಂಗಸಂಸ್ಥೆಯವರು ಚುನಾವಣೆ ಆಯೋಗದ ಪ್ರಕಾರ ಯಾವ ಪರವಾಗಿಯೂ ಇರಬಾರ್ದು, ಆದರೆ ನೋಡಿ ಕಳ್ಳರೆಲ್ಲ ಓಡ್ತಾ ಇದ್ದಾರೆ. ನಿಷ್ಠೆಯಾಗಿರುವರು ಅಭ್ಯರ್ಥಿ ವ್ಯಕ್ತಿಗಳು ನೋಡಿ, ಇದು ಒಂಥರ ನಾನು ಹೇಳ್ತಾ ಇರೋದು ಸತ್ಯ ಅನಿಸುತ್ತೆ. ಕಳ್ಳ ಆಶ್ವಾಸನೆಗಳು ಕೊಡ್ತಾ ಇರೋದ್ರಲ್ಲಿ ನಾನು ಇವರು ಮತ ಕೇಳೋಕೆ ಬಂದಿದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪಿಲ್ಲ ಅನಿಸ್ತಾ ಇದೆ. ಇದು ನಿಯತ್ತಿನ ಅಭ್ಯರ್ಥಿಗಳು ಪಕ್ಕದಲ್ಲಿದ್ದಾರೆ, ದಾಂಭಿಕರು ಅಭ್ಯರ್ಥಿಯ ಕಡೆಯವರು ಓಡ್ತಾ ಇದ್ದಾರೆ.